ಏಳು ಸುತ್ತಿನ ಕೋಟೆ ಅಂತ ಅಂಥ ಬೃಹತ್ತಾದ ಅಂಥ ಒಂದು ಕೋಟೆ ಇನ್ನೆಲ್ಲೂ ಭಾರತದಲ್ಲಿಲ್ಲ. ಯಾಕೆಂತಂದ್ರೆ ಕೊನೆ ಯುದ್ಧಕ್ಕೆ ಹೈದರ್ ಹೋದಾಗ ಹೈದರ್ ಅವನ ಫ್ರೆಂಚ್ ಕಮಾಂಡರ್ ಲಾಲಿ ಅನ್ನೋನ್ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಫ್ರೆಂಚ್ ಜೊತೆ ಮೈಸೂರು ಕೊಲಾಬ್ರೇಷನ್ ಇರುತ್ತೆ. ಅವನು ಕಂಟಿನ್ಯೂಸ್ ಆಗಿ ವಾರಗಟ್ಟಲೆ ತನ್ನ ಫಿರಂಗಿಯಿಂದ ಮಿಸೈಲ್ ಗುಂಡುಗಳನ್ನು ಹಾರಿಸ್ತಾನೆ. ಒಂದು ಕಲ್ಲು ಸಹ ಅಲ್ಲಾಡ್ಸಕ ಬೇಸತ್ತು ಹೋದ ಹೈದರ್ ತನ್ನ ವಕೀಲನೊಬ್ಬನ ಮಾತುಕತೆ ಕಳಿಸ್ತಾನೆ. ದುರ್ಗದ ಮದಕರಿ ನಾಯಕರ ಜೊತೆ ಹೋಗಪ್ಪ ಮಾತುಕತೆ ಮಾಡ್ಕೊಂಬ, ಭದ್ರತಾ ನೋಡ್ಕೊಂಬ, ದುರ್ಗ ಒಳಗಡೆ ಏನ್ ವ್ಯವಸ್ಥೆ ಮಾಡ್ಕೊಂಡವ್ರು ಇವರು, ನಮ್ಮನ್ನು ಎಷ್ಟು ದಿನ ತಡಿಬಹುದು ಇವರು ನೋಡ್ಕೊಂಬ ಅಂತ ಕಳಿಸ್ತಾನೆ. ಆ ವಕೀಲ ಹೋಗ್ಬಿಟ್ಟು ಬಂದು ಹೇಳ್ತಾನೆ ಹಿಂದಿಲಿ, ಬಾರಾ ಸಾಲ್ ತು ಕುಚ್ ನೈ ಕರ್ಪ ಹೋಗಿ, ಹನ್ನೆರಡು ವರ್ಷಗಳಿಗಾಗುವಷ್ಟು ನೀರು ನೆರಳು ಆಹಾರ ಸಮೃದ್ಧವಾಗಿ ಒಳಗಡೆ ಇದೆ, ನೀನು ಸ್ಟ್ರೇಟ್ ಫಾರ್ವರ್ಡ್ ಇದ್ದುದಲ್ಲಿ ಇನ್ನು ಜನ್ಮಕ್ಕೆ ನೀವು ನನ್ಗೆ ಗೆಲ್ಲಕ್ಕಾಗಲ್ಲ ಅಂತ. ಆಗ ಅವನು ತನ್ನ ರಾಜಕೀಯ ತಂತ್ರಗಾರಿಕೆಯನ್ನು ಉಪಯೋಗಿಸಿ ಒಡೆದಾಳ ನೀತಿಯನ್ನು ಅಲ್ಲಿ ಪ್ರಯೋಗಿಸಿ ದುರ್ಗದವ್ರನ್ನೆಲ್ಲ ಖರೀದಿ ಮಾಡಿ ಯುದ್ಧಕ್ಕೆ ಒಳಗಡೆ ಇವ್ರನ್ನೆಲ್ಲ ಖರೀದಿ ಮಾಡಿ, ಹಾಗೆ ತಾನೆ ಇಡೀ ಭಾರತದ ಸಂಸ್ಥಾನ ಎಲ್ಲ ಸೋತಿರೋದು ನಾವು ಒಳಜಗಳಿಂದನೇ ನಾವು ಸೋತಿದ್ದೇವೆ ಹೊರತು ಅವ್ರು ಇಂಡಿಪೆಂಡೆಂಟ್ ಆಗಿ ಒಬ್ಬೊಬ್ರು ಅತ್ಯಂತ ಶೌರ್ಯವಂತರೇ. ಆದರೆ ಅವನ್ ಕಂಡ್ರೆ ಇವನಿಗಾಗಲ್ಲ, ಇವನ್ ಕಂಡ್ರೆ ಅವನಿಗಾಗಲ್ಲ. ಹಂಗಾಗಿ ಆ ಯುದ್ಧಗಳು ಅಷ್ಟು ರೋಮಾಂಚಕಾರಿಯಾದಂತಹ ಇತಿಹಾಸ. ಆದರೆ ಇವನಿಗಿಂತಲೂ ಅತ್ಯಂತ ಪರಾಕ್ರಮಶಾಲಿಗಳಾದಂಥವ್ರು ದುರ್ಗದ ಸ್ಥಾಪಕ ಮತ್ತಿತಿಮ್ಮಣ್ಣ ನಾಯಕ. ಒಂದು ರಣಮಂಡಲ ಬತೇರಿ ಅಂತ ಒಂದು ಬೆಟ್ಟ ಇದೆ, ಕೆಳಗಡೆ ಒಂದು ಕೆರೆ ಇದೆ, ಬೆಟ್ಟದ ಮೇಲಿಂದ ಅವನು ತನ್ನ ಒಂದು ಅವನು ವಿಜಯನಗರದ ಅರಸನ ಒಂದು ಪಟ್ಟದ ಕುದುರೆಯನ್ನು ಹಾಕುವಂತ ಟೈಮ್ನಲ್ಲಿ ಕೈನ ಕಳ್ಕೊಂಡ್ಬಿಟ್ಟು ಕೈ ಕಟ್ಟಾಗೋಗ್ಬಿಟ್ಟು ಒಂದು ಬಿಲ್ಲಿನಿಂದ ಕಾಲಿನಿಂದ ಮತ್ತೆ ಈ ಕೈಯ ಸಹಾಯ ಇಲ್ಲದೆ ಒಂದೇ ಕೈನಿಂದ ಬಿಲ್ಲನ್ನ ನೆಲಕ್ಕೆ ಹೋಗುದು, ಇನ್ನೊಂದು ಕೈಯಲ್ಲಿ ಬೆಟ್ಟದ ಮೇಲಿಂದ ಒಂದೇ ಬಾಣ ಕೆಳಗಡೆ ನೀರು ಕುಡಿತಿದ್ದಂತ ಪಟ್ಟದ ಆನೆಯನ್ನ ಕೊಲ್ತಾನೆ. ಅಂತ ಅದ್ಭುತವಾದ ರೋಮಾಂಚಕಾರಿ ಕಥನ ಅಂದ್ರೆ ನೀವು ಅಲ್ಲಿ ಹೋಗಿ ನೋಡ್ಬಿಟ್ರೆ ನಿಮ್ ಮೈ ನವಿರು ಹೇಳ್ಬಿಡ್ತಾರೆ, ರೋಮಾಂಚನ ಆಗ್ಬಿಡ್ತೀರ. ಇಂಥ ಅದ್ಭುತವಾದಂತ ಸಾಹಸಗಳನ್ನು ಮಾಡಿದಂತ ದುರ್ಗದ ಪಾಳ್ಯಗಾರರು ಇತಿಹಾಸದಲ್ಲಿ ಸೇರೋಗಿದ್ದಾರೆ. ಅವರೆಲ್ಲ ಮರ್ತ್ಬಿಟ್ಟಿದೀವಿ ನಾವು. ದುರ್ಗ ಅಂದ್ರೆ ಮದಕರಿ ನಾಯಕರು ಸುಳ್ಳಲ್ಲ, ಮದಕರಿ ನಾಯಕರು ಅತ್ಯಂತ ವೀರರು. ಆದ್ರೆ ಅವರ ಫೋರ್ ಫಾದರ್ಸ್ ಅವರಷ್ಟೇ ವೀರರಾಗಿದ್ರು. 13 ಜನ 14 ಜನ ಪಾಳ್ಯಗಾರಿದ್ದಾರೆ, ಎಲ್ಲರೂ ಒಬ್ಬರಿಗಿಂತ ಒಬ್ರು ಅಸಾಧ್ಯವಾದಂತ ಶೌರ್ಯವಂತರು. ರಕ್ತರಾಕ್ತಿ, ಕಂಬೈನಯ್ಯ ಕೊಯ್ಲು ಮತ್ತು ದುರ್ಗಾಸ್ತಮಾನ ಅದೆಲ್ಲ ಕೊನೆ ಭಾಗದ್ದು. ತರಾಸು ಅವರು ಈ ಮೇಲ್ಭಾಗದವ್ರನ್ನ ಯಾಕೋ ಮುಟ್ಲಿಲ್ಲ. ಮತ್ತಿತಿಮ್ಮಣ್ಣ ನಾಯಕರು, ಕಸ್ತೂರಿ ರಂಗಪ್ಪ ನಾಯಕರು ಅವ್ರನ್ನೆಲ್ಲ ಯಾಕೋ ಇವ್ರು ಮುಟ್ಲಿಲ್ಲ. ಬಹುಶಃ ಇದು ಕೊನೆ ಭಾಗ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ ತುಂಬಾ ರೋಚಕವಾಗಿದೆ. ಒಂಥರ ಹೇಗೆ ಅವರು ದ್ರೋಹ ಮಾಡಿದ್ರು, ಹೇಗೆ ಮೋಸಕ್ಕೊಳಗಾದ್ರು ಮದಕರಿ ನಾಯಕರು, ಇವೆಲ್ಲ ಹಂಗಾಗದನ್ನು ಅವ್ರು ಬರೆದಿದ್ದಾರೆ. ಬಟ್ ಇದು ಮಾತ್ರ ಬಹಳ ಅದ್ಭುತವಾದಂತ ಕಥಾನಕ. ಅದು ಮತ್ತೆ ನೋಡ್ಲೇಬೇಕಾದಂತ ಊರು ಚಿತ್ರದುರ್ಗ ನೋಡಿ. ಯಾಕೆಂದ್ರೆ ಇದು 600 ವರ್ಷ ಅಲ್ಲ, ಚಿತ್ರದುರ್ಗಕ್ಕೆ ಆ ನಾಯಕರಿಂದ ವಿಜಯನಗರದ ಅರಸು, ಅವರಿಂದ ಹೊಯ್ಸಳರು, ಅವರಿಂದ ರಾಷ್ಟ್ರಕೂಟರು, ಶಾತವಾಹನರು ಎಲ್ಲರೂ ಬಂದು ಹೋಗಿದ್ದಾರೆ. ಪ್ರೀ ಹಿಸ್ಟಾರಿಕ್ ಪೀರಿಯಡ್ದು ಆದಿಮಾನವರು, ಶಿಲಾಯುಗದ ಮಾನವರು, ಅಲ್ಲಿ ಬಂಡೆಗಲ್ಲಿನ ಮೇಲೆ ಹುಲಿಗಳನ್ನು ಕೆತ್ತಿರತಕ್ಕಂಥ ಚಿತ್ರ ಎಲ್ಲವೂ ಆ ಚಿತ್ರದುರ್ಗ ಇತಿಹಾಸದಲ್ಲಿದೆ. ಪ್ರತಿಯೊಂದು ಕಲ್ಲು ಬಂಡೆನೂ ಅಲ್ಲಿಗೊಂದು ಇತಿಹಾಸ ಹೇಳುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನ ಈ ವಾರದ ನೀವು ವಿಡಿಯೋ ನೋಡಿರ್ಬೋದು, ಪ್ರಪ್ರಥಮ ಮಾನವ ನಿರ್ಮಿತ ಕೆರೆ ಚಿತ್ರದುರ್ಗದಲ್ಲೇ ಇರೋದು, ಮಯೂರ ಕಟ್ಟಿಸಿದಂಥ ಕೆರೆ ಇವತ್ತಿಗೂ ಇದೆ ಚಂದ್ರವಳ್ಳಿಯಲ್ಲಿ. ಅದ್ಭುತವಾಗಿದೆ ಸರ್, ಭಾಳ ಅದ್ಭುತವಾದಂಥ ಕೆರೆ. ಆ ಚಂದ್ರವಳ್ಳಿಯ ಆ ಧವಳಪ್ಪನ ಗುಡ್ಡ ಅಂತ ಅದ್ರ ಹೆಸರು. ಆ ಗುಡ್ಡದಲ್ಲಿ ಅವನು ಆ ಸೈನ್ಯನ ಒಂದು ಮಾಡಿಕೊಂಡು ಪಲ್ಲವರ ಮೇಲೆ ಇದ್ದಕ್ಕೆ ಹೋಗ್ತಾನೆ. ಮಯೂರ ಪಿಕ್ಚರ್ ನೀವೆಲ್ಲ ನೋಡಿರ್ಬೋದು. ಹಾಂ, ಸೊ ಆ ಸೀನು ಅದು ನಿಜವಾಗಿ ನಡೆದಂಥ ಜಾಗ ಅದು. ಅದನ್ನೇ ನಾನು ವಿಡಿಯೋದಲ್ಲಿ ಕೇಳಿದ್ದೀನಿ. ಎಲ್ಲ ಬಿಟ್ಟು ಕರ್ನಾಟಕದಲ್ಲಿ ಯಾಕೆ ದುರ್ಗಕ್ಕೆ ಹೋಗಿ ಅವನ ಸೈನ್ಯ ಕಟ್ಟದ ಅಂದರೆ, ದುರ್ಗದವರು ಅಂದರೆ ಅಷ್ಟು ಎದೆಗಾರಿಕೆ ಇರುವಂಥವ್ರು. ಹೈದರು ದುರ್ಗದ ಮೇಲೆ ಯುದ್ಧ ಮಾಡೋಕ್ಕೂ ಅದೇ ಕಾರಣ, ಅಲ್ಲಿದ್ದಂಥ ಬೇಡರ ಸೈನ್ಯ 12,000 ಬೇಡರ ಸೈನ್ಯ ಅವ್ನು ತಗೋಬೇಕಾಗಿರುತ್ತೆ ಅಷ್ಟೇ. ಯಾಕೆಂದ್ರೆ ಆ ಸೈನ್ಯವನ್ನು ತಕ್ಕೊಂಡ್ಬಿಟ್ರೆ ಇವನು ಎದುರಿಸೋರು ಇನ್ಯಾರೂ ಇರೋದಿಲ್ಲ ಅನ್ನೋ ಒಂದು ಆಸೆಗ ದುರ್ಗದ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಅಂತ.